लड़कियों के लिए एक सबक है, सीख है। और क्या, लड़कियों को अच्छी शिक्षा मिलेगी ये मूवी देखने से। I just hope the girls who were wronged in this gets justice. Just justice for Kerala girls. तंदे ताई उन कड़े इर्तारे, मक्कलु उन कड़े इर्तारे, और कॉलेज नल्ली येनो उन मार्कोंडिद्रे ई तर स्टोरीगळु बेजान बरुत्ते। नावु इवत्तु मदर्स डे गे फुल प्रसन्न थियेटर ना बुक माडिदीवि। प्रसन्न थियेटर बुक माडिरोदु इवत्तु केरला स्टोरी तोरिसोके एल्लारू टोटली इदु इवत्तु इरोदु हेण्मक्ळिगोस्कर। हुड़गीरिदारे, मद्वे आगदवरिदारे, एज अवरिदारे, एल्ल लेडीसगोस्कर इदु माडिदीवि। इदರಲ್ಲಿ ಈ ಪಿವಿದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಈ ಮೆಸೇಜ್ ನಾನು ನೋಡಬೇಕು। ಅವರು ಅವರನ್ನ ಮಿಸ್ಗೈಡ್ ಮಾಡ್ತಾರೆ, ಹೇಗೆ ಆ ಮಿಸ್ಗೈಡ್ ಆಗಬಾರದು, ತಂದೆ ತಾಯಿನ ಮಾತು ಕೇಳಬೇಕು ಆ ಪಿಕ್ಚರ್. ಅದಿಗೆ ನಾವು ಈ ಶೋನ ಆರ್ಗನೈಸ್ ಮಾಡಿದ್ದೀವಿ. ಇವತ್ತು ಮದರ್ಸ್ ಡೇ ಉಪಯೋಗಕ್ಕೆ ನಾವು ಈ ಮೇವಾಡ್ ಜೈನ್ ಸೇವಾ ಸಂಸ್ಥೆಯಿಂದ ಈ ಮೂವಿ ತೋರಿಸ್ತಾ ಇದ್ದೀವಿ. ಟೋಟಲ್ ಜೈನ್ ಫ್ಯಾಮಿಲೀಸ್ಗೆ 1000 ಟಿಕೆಟ್ ನಾವು ಫ್ರೀಯಾಗಿ ಪ್ರೊವೈಡ್ ಮಾಡಿದ್ದೀವಿ ವಿತ್ ಸ್ನ್ಯಾಕ್ಸ್ ವಗೇರಾ ಎಲ್ಲ. ಸೊ ದಿಸ್ ಈಸ್ ಅ ಮೆಸೇಜ್ ಟು ಅ ಕಮ್ಯುನಿಟಿ ಆ್ಯಂಡ್ ಅ ಕಂಟ್ರಿ that watch Kerala fights and beware of these things happening in our country. ಈ ಸರಿ ಈ ಮೂವಿನ ನಾವು ನೋಡಿದ ಮೇಲೆ ಎಲ್ಲ ಹೆಂಗಸರಿಗಂತೂ ತೋರಿಸಲೇಬೇಕು. ಈ ಮೂವಿ ತೋರಿಸಿದ್ರೆ ಎನಿಥಿಂಗ್ ನಾಟ್ ಬೆನಿಫಿಟ್ ಬಟ್ ಅವ್ರ ಲೈಫ್ ಸ್ಟೈಲಲ್ಲಿ ಏನೇನಾಗುತ್ತೆ, ಹೆಂಗಾಗುತ್ತೆ, ಯಾವ ರೀತಿ ಆಗುತ್ತೆ ಅನ್ನೋದೆಲ್ಲ ಕಾಣಿಸುತ್ತೆ. ಆದ್ದರಿಂದ ನಾವು ಈ ಪಿಕ್ಚರ್ನ ಮೋಟಿವೇಟ್ ಮಾಡೋ ಕಾರಣಕ್ಕೆ 1000 ಈ ಹೋಲ್ ಥಿಯೇಟರ್ ಬುಕ್ ಮಾಡಿ ಫ್ರೀ ಆಫ್ ಕಾಸ್ಟ್ ವಿತ್ ಸ್ನ್ಯಾಕ್ಸ್ ಎವ್ರಿಥಿಂಗ್ ಪ್ರೊವೈಡಿಂಗ್ ಮಾಡಿ ತೋರಿಸ್ತಾ ಇದ್ದೀವಿ. ಇದರ ಉದ್ದೇಶ ಏನಂದರೆ, ಇವಾಗ ಈ ಕೇರಳ ಒಂದು ಸ್ಟೋರಿ ಒಂದು ಬಂತು, ಇದು ನೋಡಿದ ತಕ್ಷಣ ಮನಸ್ಸಿಗೆ ಒಂದು ಆಹುತ ಆಗುತ್ತೆ, ಏನಪ್ಪ ಈ ಥರ ಕೂಡ ಇದೆಯಾ ಅಂತ. ಯಾಕೆ ನಮ್ಮ ಮಕ್ಕಳೆಲ್ಲ ಈಚೆ ಹೋದ್ಮೇಲೆ ಹಾಸ್ಟೆಲಲ್ಲಿ ಹೋದ್ಮೇಲೆ ಯಾವ ರೀತಿ ಬೇರೆ ಅವರ ಪ್ರಬಲದಿಂದ ಮನಸ್ಸು ಕಡ್ಕೊಂಡು ಬೇರೆ ಜಾತಿಗೆ ಹೋಗ್ತಾರೆ ಅಂತ. ಈ ಸ್ಥಿತಿಯಲ್ಲಿ ನಾವು ಯಾವ ರೀತಿಯಿಂದ ಇವ್ರನ್ನ ಕಾಪಾಡಬೇಕಂತ ಈ ಫಿಲಮ್ ಪ್ರತಿಯೊಬ್ಬರಿಗೂ ತೋರಿಸ್ತಾ ಇದ್ವಿ. ಇವ್ರ ಒಂದೇ ಉದ್ದೇಶ ಸರ್, ನಮ್ಮ ತಂದೆ ತಾಯಿ ಫಸ್ಟು ನಮ್ಮ ಕಲ್ಚರ್ನ ಮಕ್ಕಳು ಕೊಡಲೇಬೇಕು. ಯಾವಾಗ ನಮ್ಮ ತಂದೆ ತಾಯಿ ಗಟ್ಟಿಯಾಗಿದ್ದು ಮಕ್ಕಳನ್ನ ತಿದ್ದಿ ಜ್ಞಾನ ಕೊಡ್ತಾರೆ ಆವಾಗ ಅವರೆಲ್ಲ ದಾರಿಗೆ ಬರ್ತಾರೆ. ಒಂದು ಮಾತಿದೆ, ಇಫ್ ಯು ಚೇಂಜ್ ದ ಡೈರೆಕ್ಷನ್ ಯು ವಿಲ್ ಚೇಂಜ್ ದ ಡಿಸ್ಟ್ರಾಕ್ಷನ್. ಈಗ ಡಿಸ್ಟ್ರಾಕ್ಷನ್ ಬಂದೇ ಬರುತ್ತೆ, ಡೈರೆಕ್ಷನ್ ಚೆನ್ನಾಗಿದ್ದರೆ ಡಿಸ್ಟ್ರಾಕ್ಷನ್ ಬರೋಲ್ಲ. ಅದೇ ಒಂದು ಪಾಯಿಂಟು. ಹಿಂದಿಲಿ ಒಂದು ಮಾತಾಡ್ತಾರೆ, ದಿಶಾ ಬದಲು ದಶ ಬದಲಿಗೆ. ನಮ್ಮ ದಿಶೆ ಚೇಂಜ್ ಆಗುತ್ತೆ ಅಂದರೆ ದಶ ಚೇಂಜ್ ಆಗುತ್ತೆ. ಅದಕ್ಕೆ ತಂದೆ ತಾಯಿ ಒಂದು ವಿಚಾರವಾಗಿ ಎಲ್ಲ ಮಕ್ಕಳನ್ನು ಬುದ್ಧಿ ಹೇಳಬೇಕು. ರಾಮ ಯಾರು, ಲಕ್ಷ್ಮಣ ಯಾರು, ಕೃಷ್ಣ ಯಾರು, ಬುದ್ಧ ಯಾರು, ಮಾವೀರ ಯಾರು, ಇವ್ರು ಏನೇನು ಕಲ್ಚರ್ ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಮಕ್ಕಳು ತಂದೆ ತಾಯಿ ಕೊಟ್ಟರೆ ಈ ಥರ ಅನಾಹುತ ಆಗೋಲ್ಲ. ತಂದೆ ತಾಯಿ ಒಂದು ಕಡೆ ಇರ್ತಾರೆ, ಮಕ್ಕಳು ಒಂದು ಕಡೆ ಇರ್ತಾರೆ, ಅವರು ಕಾಲೇಜ್ನಲ್ಲಿ ಏನೋ ಒಂದು ಮಾಡ್ಕೊಂಡಿದ್ರೆ ಈ ಥರ ಸ್ಟೋರಿಗಳು ಬೇಜಾನ್ ಬರುತ್ತೆ. ಅದನ್ನ ಕಾಪಾಡಬೇಕಲ್ಲ ಸರ್, ಅದೇ ಒಂದು ನಮ್ಮ ಮುಖ್ಯ ಉದ್ದೇಶ. हमारे धर्म का पालन करना सिखाना चाहिए ताकि वो अपने आप को सेफ महसूस करें, और किसी भी टेररिस्ट में फंस भी जाए तो हिम्मत करे और FIR दर्ज कराए, पुलिस के पास जाए, घबराए नहीं. ऐसा सभी को देखने को मिले और सब अच्छा रहे. It is a great insightful movie and it is definitely an disclosing fact. We never knew that such things happens in Kerala. So it's a very important and educating movie, especially for the youth to be aware of their self and not get brainwashed by anyone. Movie ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಈ ಮೂವಿ ಒಂದ್ಸತಿ ವಾಚ್ ಮಾಡಲೇಬೇಕು. ಇದು ಇಂಪಾರ್ಟೆಂಟ್ ಏನು ಅನ್ಸುತ್ತೆ ಅದೇ, ಎಲ್ಲರಿಗೂ ಯಾವ ವೇಲ್ ಹೋಗಬೇಕು, ಹೇಗೆ ಮಿಸ್ಬಿಲೀವ್ ಮಾಡ್ತಾ ಇದ್ದಾರೆ, ಮೈಂಡ್ ಬ್ರೈನ್ ವಾಶ್ ಹೇಗೆ ಆಗ್ತಾ ಇದೆ ಅಂತ ಒಂದ್ಸತಿ ವಾಚ್ ಮಾಡಿದ್ರೆ ಸ್ವಲ್ಪ ನಾಲೆಜ್ ಬರುತ್ತೆ, ಯಾವ ವೇ ಹೋಗ್ತಾ ಇದೀವಿ, ಏನು ಮಾಡ್ತಾ ಇದೀವಿ. अच्छी थी, बस कोई ब्रेन वॉश करे, ऐसे कॉलेज में रहे, बाहर रहे, कहीं भी तो उनके बातों में नहीं आना चाहिए, और हमारा जो धर्म है उससे भी हमें सीखना चाहिए. लेडीज वगैरह तुम बोले दो जनरल उसका थैंक यू बटना के दादा देना पड़ेगा. इस पल पल में हमको सहमत से देना पड़ेगा. धर्म के आगे हमारे भगवान का, उससे दुनिया में भगवान से कोई नहीं है. What was the important points you liked in the movie? Maybe you should focus on our children, the upbringing of the children. Sisters, girls, please don't mind, but choose your friends. Please carefully, don't go wrong through your religious. Nim kalma yenide adna nibhaysi palsi, nam dharmane namdu best anta helbodu. ಬೇರೆಯವ್ರು ಮಾತಾಡಬೇಡಿ, ಫ್ರೆಂಡ್ಸ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅವರ ಜಾಗದಲ್ಲಿ. ಲೀಡ್ ಪೇರೆಂಟ್ಸು ಫಸ್ಟ್ ಅವ್ರನ್ನ ನಮ್ಮ ಧರ್ಮದ ಬಗ್ಗೆ ಜಾಸ್ತಿ ಇದು ಮಾಡಿಬಿಟ್ಟು ಅವ್ರಿಗೆ ಮೊದಲೇ ಹೇಳ್ಕೊಡ್ಬೇಕು ಹೇಗಿರ್ಬೇಕಂತ. ಆ ಥರ ನಾವು ಡಿಮೋಟಿವೇಟ್ ಆಗಿ ಬಿಡಬಾರ್ದು ಮಕ್ಕಳನ್ನು. ಫಸ್ಟ್ ನಮ್ಮ ಧರ್ಮನ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರೆ ಯಾವಾಗಲೂ ಫ್ಯೂಚರಲ್ಲಿ ಅವ್ರು ಆ ಥರ ಡಿಮೋಟಿವೇಟ್ ಆಗಲ್ಲ. ಅದನ್ನ ಫಸ್ಟ್ ನಾವು ಮರ್ತೋಗ್ತಾ ಇದ್ದೀವಿ. ನಮ್ಮ ಧರ್ಮನ ಬಿಟ್ಟು ಬೇರೆ ಅವರು ಡಿಸ್ಅಡ್ವಾಂಟೇಜ್ ತಗೊಳ್ತಾರೆ. ಮೂವಿ ತುಂಬ ಚೆನ್ನಾಗಿತ್ತು. ಓಕೆ, ಹೌ ಟು ಇನ್ಸ್ಪೈರ್ ಅವರ್ children, both boys and girls, not only girls, even boys should be inspired. So it's nice, very nice. It is giving a message to the society. That's why only we shouldn't blame the parents only. Even the children, they should also be alert, because we can't now in the present society we can't control them at home, or we couldn't stop that. You shouldn't go there, you shouldn't do that. But they should be alert while in everything, while eating, everything in all aspects. They should be alert. ಸಂಪೂರ್ಣ ಜೈನ ಸಮಾಜಕ್ಕೆ ಇದು ತೋರಿಸಬೇಕಾಗಿದೆ. ಯಾಕಂದ್ರೆ ಈಗ ಸ್ಥಿತಿ ಏನಾಗಿದೆ ಅಂದ್ರೆ ಮನೆ ಮನೆಯಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ. ನಾವು ನಮ್ಮ ತಂದೆ ತಾಯಿ ಆಗಿ ನಮ್ಮ ಮಕ್ಕಳಿಗೆ ಕಲ್ಚರ್ ಹೇಳ್ಕೊಡ್ತಾ ಇಲ್ಲ. ತಂದೆ ಬೇರೆ ಇರ್ತಾರೆ, ಮಕ್ಕಳು ಬೇರೆ ಇರ್ತಾರೆ. ಅದು ಒಂದು ಬುದ್ಧಿ ಬರಬೇಕಂತ ಒಂದು ಫಿಲಮ್ ಇದು ಒಂದು ಆಡ್ತಾ ಇದ್ದೀವಿ. ಈ ಫಿಲಮ್ ನೋಡ್ಮೇಲೆ ಭಾಳ ಜನಕ್ಕೆ ಮನ್ಸು ಬಂದಿದೆ. ಫಸ್ಟು ನಮ್ಮ ಕಲ್ಚರ್ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಅದಾದ ನಂತರ ನಾವು ಬೇರೆ ಎಲ್ಲರೂ ಈಜಾಗಿ ಕಳಿಸ್ಬೇಕು. ಹಾಗಾದ್ರೆ ಈ ಸಿನಿಮಾ ಮುಖಾಂತರ ನೀವು ಇವಾಗ ನಿಮ್ಮ ಸಂಸ್ಕಾರಗಳು ಏನೇನಿದೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರಾ? ಖಂಡಿತ ಮಾಡ್ತಾ ಇದ್ದೀವಿ, ಹಾಗೂ ಇದು ಮಾಹಿತಿ ಕೂಡ ಕೊಡ್ತಾ ಇದ್ದೀವಿ. ಸಂಸ್ಕಾರ ಇದ್ದರೆ ನಾವು ಬದುಕ್ತೀವಿ, ಇಲ್ಲಾಂದ್ರೆ ಈಗ ಆಲ್ರೆಡಿ ನಿಮ್ಗೆ ನೋಡ್ತಿದ್ದೀವಿ ಏನಾಗ್ತಿದೆ. ಇದೆಲ್ಲ ಆಗ್ಬಾರ್ದಂತ ಒಂದು ದಾರಿ ತೋರ್ಸೋಕ್ಕೆ ಇದೊಂದು ಮಾಧ್ಯಮ ಮಾಡ್ತಿದ್ವಿ. ಶಿ ಈಸ್ ವೆರಿ ಸ್ಟ್ರಾಂಗ್ ವುಮೆನ್ ಆ್ಯಸ್ ಶಿ ಎಸ್ಕೇಪ್ಸ್ ದ ಗ್ರಿಪ್ಸ್ ಆಫ್ ದ್ಯಾಟ್ terrorist, and even when she's found, she doesn't hesitate to tell the truth. Just be truthful and be happy with your life, and do what your parents say. Don't get into other stuff like drugs and all. You should be aware and you should know what's right, what's wrong. Don't get everyone's doing this, I'll do that. This is a must watch. Matte real incident andre it really brings goosebumps to us. Every parent and children, everyone should watch this movie, and parents should first only bring children al full nam yen religion ide ella modlindane nam hinduism irli yenadro religion irli at first indane avರಿಗೆ ಹೇಳಿಕೊಡಬೇಕು, full strong ಮಾಡಬೇಕು. So ಅವರೆಲ್ಲೂ ಡಿವಿಯೇಟ್ ಆಗಬಾರ್ದು. ನಮ್ಮ ರಿಲಿಜನ್ ಏನಂತ ಸ್ಟ್ರಾಂಗ್ ಗ್ರೌಂಡ್ ಇರಬೇಕು ಅವರಲ್ಲಿ. ಮತ್ತು ಚಿಲ್ಡ್ರನ್ ಕೂಡ ಪೇರೆಂಟ್ಸ್ ಜೊತೆ ಏನೂ ಇದ್ದರೆ ಶೇರ್ ಮಾಡಬೇಕು. ಸೊ ಚಿಕ್ಕ ಸ್ಟೆಪ್ಪಲ್ಲೇ ಅವ್ರನ್ನ ಕರೆಕ್ಟ್ ಮಾಡ್ಬೋದು, ಆ ಥರ ಇರಬೇಕು. ಸೊ ಐ ರಿಯಲಿ ಫೀಲ್ ಎವ್ರಿ ಒನ್ ಶುಡ್ ಬಿ ಎಜುಕೇಟೆಡ್ ಬೈ ದಿಸ್, ಆ್ಯಂಡ್ ಎಲ್ಲರೂ ನೋಡಬೇಕು ಈ ಮೂವಿ ಏನಿದೆ, ಏನು ಮೆಸೇಜ್ ತರ್ತಾ ಇದೆ ಅಂತ. ಅದಕ್ಕೆ ಇಷ್ಟು ಸ್ಟ್ರಾಂಗ್ ಮೂವಿ ಇದೆ, ಅದಕ್ಕೆ ಎಲ್ಲರೂ ಬ್ಯಾನ್ ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ಅ ಮಸ್ಟ್ ವಾಚ್ ಆ್ಯಂಡ್ ವಿ ಹ್ಯಾವ್ ಟು ವಾಚ್ ಇಟ್.